ವೇಟಯಾನ್ ಮೂವಿ ರಿವ್ಯೂ ಇದನ್ನ ಜ್ಞಾನವೇಲರು ಡೈರೆಕ್ಟ್ ಮಾಡಿದ್ದಾರೆ ಇವರು ಈ ಹಿಂದೆ ಜೈ ಭೀಮ್ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು ಇಲ್ಲಿ ಸಿನಿಮಾ ಹೇಗಿದೆ ಅನ್ನೋ ವಿಷಯಕ್ಕೆ ಬರೋದಾದರೆ ಇಲ್ಲಿ ವಿಷಯಗಳು ಇದ್ದಾವೆ ಆದರೆ ಒಂದು ಸಿನಿಮಾ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಇದು ಹಿಂದೆ ಬಿದ್ದಿದೆ ಅಂತ ಹೇಳ್ತೀನಿ ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದರೆ ಇದು ಶುರು ಆಗೋದು ಎನ್ಕೌಂಟರ್ ಅನ್ನೋ ಪೊಲೀಸ್ ಮೆಷರ್ ಏನಿದೆ ಅದು ಸರಿನಾ ತಪ್ಪ ಅನ್ನೋ ಒಂದು ಡಿಬೇಟಿಂದ ಅಫ್ಕೋರ್ಸ್ ನಮ್ಮ ಕ್ಯಾರೆಕ್ಟರ್ ಒಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂಡ್ ಅದು ಸರಿ ಅಲ್ಲ ಅನ್ನೋ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ಸೊ ಈ ಪಾಯಿಂಟ್ ಒಳಗಡೆ ಇನ್ನು ಹಲವಾರು ವಿಷಯಗಳನ್ನು ಸಿನಿಮಾ ಕವರ್ ಮಾಡ್ತಾ ಹೋಗುತ್ತೆ ಅವುಗಳು ಏನೇನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು ಇಲ್ಲಿ ನನಗೆ ವರ್ಕ್ ಆಗಿದೆ ಏನಂದರೆ ಆಗಲೇ ಹೇಳಿದ ಹಾಗೆ ಇಲ್ಲಿ ವಿಷಯಗಳು ಇದ್ದಾವೆ ಡೈರೆಕ್ಟರ್ ಅವರು ಅಫ್ಕೋರ್ಸ್ ಒಂದು ಬ್ಯಾಲೆನ್ಸ್ ಸಿನಿಮಾವನ್ನ ಮಾಡೋದಕ್ಕೇನೆ ಹೋಗಿರೋದು ವಿಷಯಗಳು ಇರಬೇಕು ಅಂಡ್ ಅದನ್ನು ಕಮರ್ಷಿಯಲಿ ಪ್ರೆಸೆಂಟ್ ಮಾಡಬೇಕು ಅಂತ ಸೊ ರಜನಿಕಾಂತ್ ಅವರ ಸಿನಿಮಾ ಅಂತ ಇಲ್ಲಿ ಆ್ಯಕ್ಷನ್ ಹಾಗೆ ಎಲಿವೇಶನ್ಸ್ನ ಇಟ್ಟಿದ್ದಾರೆ ಬಿಟ್ಟರೆ ಬೇರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಇಲ್ಲಿ ಇರಲಿಲ್ಲ ಆ ರೂಟ್ಗೆ ಇವರು ಹೋಗಿಲ್ಲ ಆದಷ್ಟು ವಿಷಯಗಳನ್ನು ಅಲ್ಲಿ ಇಡೋದಕ್ಕೆ ನೋಡಿದ್ದಾರೆ ಆ್ಯಂಡ್ ಅದರಿಂದನೇ ತುಂಬಿಸೋದಕ್ಕೆ ನೋಡಿದ್ದಾರೆ ಅಂತ ಹೇಳ್ಬೋದು ಅದು ಖುಷಿ ಕೊಡ್ತು ಅಂತ ನಾನು ಹೇಳ್ತೀನಿ ಆಲ್ಸೋ ನನಗೆ ಪರ್ಸ್ನಲಿ ಈ ಕಾನ್ಫ್ಲಿಕ್ಟ್ ಮೊದಲಿಂದಾನು ಇಷ್ಟ ಇತ್ತು ಎನ್ಕೌಂಟರ್ ಅನ್ನೋದು ಸರಿನಾ ತಪ್ಪ ಅಂತ ಸೊಸೈಟಿಯಲ್ಲಿರೋ ಮುಕ್ಕಾಲು ಭಾಗ ಪ್ರಶ್ನೆಗಳ ರೀತಿಯೇ ಇದಕ್ಕೂ ಉತ್ತರ ಸಿಗಲ್ಲ ಇಲ್ಲ ಕೂಡ ಬಿಕಾಸ್ ಇಟ್ಸ್ ಅ ಗ್ರೇ ಏರಿಯಾ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗಲ್ಲ ಬಟ್ ಆ ಡಿಬೇಟ್ ನೋಡೋದಕ್ಕೆ ನನಗೆ ಪರ್ಸ್ನಲಿ ಇಷ್ಟ ನಾನು ಅಂದ್ಕೊಂಡಂತ ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿ ಅದು ಇರಲಿಲ್ಲ ಕವರ್ ಆಗಿಲ್ಲ ಬಟ್ ಅದಿತ್ತು ಅಂಡ್ ಅದರಿಂದ ಕ್ಯಾರೆಕ್ಟರ್ ಆರ್ ಕೂಡ ಹುಟ್ಟುತ್ತೆ ಅದಕ್ಕೆ ಜಾಗ ಕೊಟ್ಟಿದ್ದಾರೆ ಸೊ ಅದು ಕೂಡ ಇಷ್ಟ ಆಯಿತು ಅಂತ ಹೇಳ್ತೀನಿ ಅಮಿತಾಬ್ ಅವರ ಕ್ಯಾರೆಕ್ಟರ್ ಹೇಳೋ ಡೈಲಾಗ್ಸ್ ಚೆನ್ನಾಗಿದ್ವು ಜನಗಳು ಏನು ಮಾಡಿಸಿದ್ದಾರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಅವಸರ ಮತ್ತು ವೇಗ ಈ ಎರಡಕ್ಕೂ ಪ್ರಾಕ್ಟಿಕಲ್ ಆಗಿನೋ ಹಾಗೆ ಕಮರ್ಷಿಯಲ್ ಆಗಿನೋ ಎರಡು ರೀತಿಯಲ್ಲೂ ಡಿಫ್ರೆನ್ಸನ್ನು ತಿಳಿಸಿದ್ದಾರೆ ಅದು ಹೇಳಿದ್ನಲ್ಲ ಆ ಕಾನ್ಫ್ಲಿಕ್ಟ್ಗೆ ಡಿಬೇಟ್ಗೆ ತುಂಬ ಪೊಟೆನ್ಷಿಯಲ್ ಇದೆ ಅಂಡ್ ಅದು ತುಂಬ ಸಣ್ಣದಾಗಿ ಎಕ್ಸ್ಪ್ಲೋರ್ ಆಗಿದೆ ಇಲ್ಲಿ ಇನ್ನು ಅಲ್ಲಿ ಎಲ್ಲರ ಪಾತ್ರಗಳು ಕೂಡ ಸ್ವಲ್ಪ ಸೂಪರ್ಫಿಷಿಯಲ್ ಆಗೇ ಇದ್ದದ್ದು ಯಾಕಂದರೆ ಇಲ್ಲಿ ಬ್ಯಾಲೆನ್ಸ್ ಟ್ರೀಟ್ಮೆಂಟ್ ಇರೋದು ಈ ಕಡೆ ತುಂಬ ಗ್ರೌಂಡೆಡ್ ಆಗಿ ರಾ ಆಗಿ ಇನ್ವೆಸ್ಟಿಗೇಷನ್ಗೂ ಹೋಗೋಲ್ಲ ಆ ಕಡೆ ಮಾಸ್ ಮಸಾಲ ಕಮರ್ಷಿಯಲ್ ಕೂಡ ಅಲ್ಲ ಸೊ ಹಾಗಾಗಿ ಪಾತ್ರಗಳು ಜಸ್ಟ್ ಎವ್ರಿ ಅದರ್ ಮೂವಿ ಥರ ಎಕ್ಸಿಸ್ಟ್ ಆಗಿದ್ದಾರೆ ಅಂತ ಹೇಳ್ತೀನಿ ಅದರಲ್ಲಿ ಆ್ಯಸ್ ಯೂಶುವಲ್ ಫಹಾದ್ ಅವರು ಇಷ್ಟ ಆಗ್ತಾರೆ ಅವರ ಕ್ಯಾರೆಕ್ಟರ್ ಕೂಡ ಫನ್ ಆಗಿತ್ತು ಸಿಂಪಲ್ ಆಗಿ ಎಕ್ಸ್ಟ್ರಾ ಎಲಿಮೆಂಟ್ನ ಆ್ಯಡ್ ಮಾಡಿದ್ದಾರೆ ಸಿನಿಮಾಗೆ ಇನ್ನು ಅನಿರುದ್ಧ ಅವರ ಮ್ಯೂಸಿಕ್ ಹಂಟರ್ ಥೀಮ್ ಮ್ಯೂಸಿಕ್ ಇಸ್ ಗುಡ್ ಅದು ಸ್ವಲ್ಪ ಎಲಿವೇಟ್ ಮಾಡುತ್ತೆ ಒಂದಷ್ಟು ಸೀಕ್ವೆನ್ಸಸ್ನ ಇನ್ನು ಇಲ್ಲಿ ಏನು ವರ್ಕ್ ಆಗಲಿಲ್ಲ ಅನ್ನೋದ್ರ ಕಡೆ ಬಂದರೆ ಇವರು ಹೇಳಬೇಕು ಅಂದ್ಕೊಂಡಂಥ ವಿಷಯಗಳನ್ನು ಹೇಳೋದಕ್ಕೆ ಹೊಸ ವಿಷಯಗಳನ್ನು ತಿಳಿಸೋದಕ್ಕೆ ಇವರು ತಗೊಂಡಿರೋ ದಾರಿ ಹಳೇದೇನೆ ಇಲ್ಲಿನ ಕಥೆ ಆಗಲಿ ಟ್ವಿಸ್ಟ್ಗಳಾಗಲಿ ಪಾತ್ರಗಳಾಗಲಿ ಅವರ ಬಿಹೇವಿಯರ್ ಆಗಲಿ ಯಾವುದರಲ್ಲೂ ಹಸ್ತನ ಇರಲಿಲ್ಲ ದೇವರ್ ನಾಟ್ ಬ್ಯಾಡ್ ಬಟ್ ಇಂಪ್ರೆಸ್ ಕೂಡ ಮಾಡಲಿಲ್ಲ ಆಗಲೇ ಹೇಳಿದ ಹಾಗೆ ದೇ ಎಕ್ಸಿಸ್ಟ್ ಅಷ್ಟೇ ಇದರ ಜೊತೆಗೆ ಇವರು ಆ ಪಾಯಿಂಟ್ಗೆ ಬರೋದಕ್ಕೆ ತುಂಬ ಟೈಮ್ನ ತಗೊಂಡಿದ್ದಾರೆ ಅಂದರೆ ಸಿನಿಮಾ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತಾನೆ ಇರುತ್ತೆ ಆಲ್ಮೋಸ್ಟ್ ಅವರೇ ಬಿಟ್ಟಿರೋ ಪ್ಲಾಟ್ ಪಾಯಿಂಟ್ಸ್ನಿಂದ ನಿಮಗೆ ಗೊತ್ತಿರುತ್ತೆ ಇಲ್ಲಿರೋ ವಿಷಯ ಏನು ಅಂತ ಬಟ್ ಅದನ್ನು ರಿವೀಲ್ ಮಾಡೋದಕ್ಕೇ ತುಂಬ ಟೈಮ್ ತೊಗೊಂಡಿದ್ದಾರೆ ಅಂಡ್ ಅದಾದ ಮೇಲೂ ಸಹ ಪ್ರೊಸೀಜರ್ಸ್ ಬರ್ತಾನೆ ಪ್ಲೇ ವೈಸ್ ಇದು ತುಂಬ ಬೆಟರ್ ಆಗ್ಬೋದಿತ್ತು ತುಂಬ ಸಣ್ಣ ಆಗ್ಬೋದಿತ್ತು ತುಂಬ ಎಫೆಕ್ಟಿವ್ ಆಗಿ ಇರಬಹುದಿತ್ತು ಅಂತ ಹೇಳ್ತೀನಿ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಎಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ ವಿಷಯಗಳು ಇದಾವೆ ಒಳ್ಳೆ ಕಾನ್ಫ್ಲಿಕ್ಟ್ಗಳೇ ತಿಳಿಸ್ಬೇಕಾಗಿರೋವೆ ಬಟ್ ಅದು ಎಗೇನ್ ಈ ಹಳೆ ಕಥೆ ಹಳೆ ಟೆಂಪ್ಲೇಟ್ನಲ್ಲಿ ಕಳೆದು ಹೋಗಿದವೆ ತುಂಬಾ ಸಮಯ ತಗೊಂಡಿದ್ದಾವೆ ತಲುಪೋದಕ್ಕೆ ಅಂತ ಹೇಳ್ತೀನಿ ಗುಡ್ ಇಂಟೆನ್ಷನ್ಸ್ ಇರುವಂತ ರೊಟೀನ್ ಸ್ಟಾರ್ ಮೂವಿ ಇದು ಅಂತ ಹೇಳ್ಬೋದು ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಇದು ಹೇಗನ್ನಿಸ್ತು ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ